ನಮ್ಮ ಜನಪ್ರಿಯ ಯುವ ಶಾಸಕರೇನಿದ್ದಾರೆ, ನಮ್ಮ ಕಾಲೇಜು ಅಭಿವೃದ್ಧಿಗಾಗಿ ಅವರು ಸಂಪೂರ್ಣ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಇದು ನಾನು ಒಂದು ರೀತಿ ಉತ್ಪ್ರೇಕ್ಷೆ ಮಾತಲ್ಲ, ಯಾಕೆ ಅಂತಂದ್ರೆ ನಾನು ಕಾಲೇಜು ವಿಷಯವಾಗಿ ಏನೇ ಸರ್ವರ ಹತ್ರ ನಾನು ಹೋದಾಗ ಸಡನ್ ಆಗಿ ಇಮ್ಮಿಡಿಯೇಟ್ ಆಗಿ ಸ್ಪಂದಿಸ್ತಾರೆ. ಅಷ್ಟೇ ನಮಗೆ ಅಭಿವೃದ್ಧಿ ಅಂತ ಕೂಡ ಇವತ್ತು ಕಾಲೇಜು ನಮ್ಗೆ ಸಾಕ್ತಾ ಇದೆ. ನಿಜವಾಗ್ಲೂ ಕೂಡ ಅವರು ಬಂದಾಗ್ಲಿಂದ ಕೂಡ ಏನ್ ನಾವು ಬೇಡಿಕೆ ಇಡ್ತಾ ಇದ್ದೀವಿ, ಆ ಬೇಡಿಕೆ ಇವತ್ತು ಆಗಲ್ಲ, ಈಗ ಹತ್ತಿರದಲ್ಲೇ ಮಾಡಕ್ ಆಗಲ್ಲ ಅಂತ ಯಾವತ್ತು ಕೂಡ ಅವರು ಹೇಳಲಿಲ್ಲ. ಬೇಗ ಮಾಡ್ಕೊಡ್ತೀನಿ, ಬೇಗ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ಕೊಡ್ತಾ ಇದಾರೆ. ಅವೆಲ್ಲ ನಮ್ಮ ಕಣ್ ಮುಂದೆ ಸಾಕ್ಷಿಗಳಾಗಿ ಇವತ್ತು ಮೇಲೆ ಹೇಳ್ತಾ ಇದಾವೆ ಇವೆಲ್ಲ ಕೂಡ. ನಿಜವಾಗ್ಲು ಅಂತಹ ಒಂದು ಶಾಸಕರನ್ನ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಪಡೆದಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಆಗ್ಲೇ ಈಗ ಮನವಿ ಪತ್ರವನ್ನು ಕೂಡ ಸಾಹೇಬ್ರಿಗೆ ಸಲ್ಲಿಸ್ತೀನಿ. ನಾನು ಆಕ್ಚುಲ್ ಆಗಿ ಇಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೆ. ಅಲ್ಲಿ ಸಾಹೇಬ್ರು ಎತ್ತು ನೋಡ್ಬಿಟ್ಟು ಏನ್ ಸರ್ ಇದು ಅಂತಂದ್ರು. ಸರ್ ಅಲ್ಲಿ ಕೊಡ್ತೀನಿ ಸರ್, ಪರವಾಗಿಲ್ಲ ಇಲ್ಲಿ ಕೊಡಿ ಅಂತ ಹೇಳಿದ್ದೇನೆ. ಅಲ್ಲೇ ತಗೊಂಡಿದ್ದೇನೆ ಇದನ್ನ ನೋಡಿದ್ರು. ಯಾಕೆಂದ್ರೆ ಇವತ್ತು ನಮ್ಮಲ್ಲಿ 1300 ವಿದ್ಯಾರ್ಥಿಗಳು ಏನಿದ್ದೀರಿ, ಬಹುಶಃ ನಾನು ಈ ವರ್ಷ 24-25 ಶೈಕ್ಷಣಿಕ ಸಾಲಿಗೆ 1500 ಮಕ್ಕಳು ಅಡ್ಮಿಷನ್ ಆಗ್ತಾರಂತಕ್ಕಂತ ಒಂದು ಭರವಸೆ ಇಟ್ಕೊಂಡಿದ್ದೀನಿ. ಖಂಡಿತ ಆಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ನಮ್ಮಲ್ಲಿ ನಾನು ಈ ವರ್ಷ 7 ಹೊಸ ಕೋರ್ಸ್ಗಳನ್ನು ತಂದಿದ್ದೀನಿ ಸರ್. ನಾನು ಅದು ತಮ್ಮ ಗಮನಕ್ಕೆ ನಾನು ತಂದಿದ್ದೀನಿ. ನಮ್ಮಲ್ಲಿ BCA ಇರಲಿಲ್ಲ, ಆ BCA ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದೆ. ಆಕ್ಚುಲ್ ಆಗಿ BCA ಕೋರ್ಸ್ ಹೊರಗಡೆ ಯಾವ್ದಾದ್ರೂ ಒಂದು ಪ್ರೈವೇಟ್ ಕಾಲೇಜಲ್ಲಿ ಮಾಡ್ಕೊಂಡ್ ಬರಬೇಕು ಅಂತಂದ್ರೆ ಸಾಮಾನ್ಯರಿಗೆ ಆಗೋದಿಲ್ಲ ಸರ್. ಬಟ್ ಇವತ್ತು ನಮ್ಮಲ್ಲಿ ಏನಿದೆ, ಲಾಸ್ಟ್ ಟೈಮ್ 30 ಇದ್ದಿದ್ದ ಈ ಸಲ 60 ಸೀಟ್ ಮಾಡಿಸ್ಕೊಂಡಿದ್ದೀನಿ. ಅದನ್ನ 60 ಆಗಿದೆ ಸರ್. ಈಗ ಈ ಪ್ರೈವೇಟ್ ಅಲ್ಲಿ ಹೋದಾಗ ಸಾಮಾನ್ಯರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತದನ್ನ ತಗೊಂಡ್ ಬಂದಿದ್ದೀನಿ. ಜೊತೆಗೆ BA ನಲ್ಲಿ ನಮ್ಮಲ್ಲಿ ಕೇವಲ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್, ಸೋಷಿಯಲಜಿ, ಆಪ್ಷನಲ್ ಕನ್ನಡ ಇತ್ತು. ಅದಕ್ಕೆ ಬಹಳ ಡಿಮಾಂಡ್ ಇರತಕ್ಕಂತಹ 3 ಹೊಸ ಕೋರ್ಸ್ಗಳನ್ನ, ಒಂದು ಸಬ್ಜೆಕ್ಟ್ಸ್ ಅನ್ನು ತಗೊಂಡ್ ಬಂದಿದ್ದೀನಿ. ಅದು ಜರ್ನಲಿಸಂ ಇದೆ, ಟೂರಿಸಂ ಇದೆ, ಮತ್ತೆ ಇನ್ನೊಂದು ಆಪ್ಷನಲ್ ಇಂಗ್ಲಿಷ್, ಮೇಜರ್ ಇಂಗ್ಲಿಷ್. ಇವತ್ತು ಇಂಗ್ಲಿಷ್ಗೆ ನಮ್ಮಲ್ಲಿ ಟೀಚರ್ ಸಿಗ್ತಾ ಇಲ್ಲ. ಇವತ್ತು ನಮ್ಮಲ್ಲೇನೆ ಪರ್ಮನೆಂಟ್ ಫ್ಯಾಕಲ್ಟಿ ಇಂಗ್ಲಿಷ್ ಬೇಸ್ಡ್ ಇಲ್ಲ, ಅಷ್ಟು ಡಿಮಾಂಡ್ ಇದೆ. ಅಂತ ಕೋರ್ಸ್ಗಳನ್ನು ತಗೊಂಬಂದಿದ್ದೀನಿ. ಯಾಕೆ ಅಂತಂದ್ರೆ ನಾನು ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಒಂದು ಹಳ್ಳಿ ವಿದ್ಯಾರ್ಥಿಯಾಗಿ ಇದೇ ಕಾಲೇಜಲ್ಲಿ 5 ವರ್ಷ ಹೋದಾಗ ಸಮಸ್ಯೆಗಳು ಎದುರಿಸಿದ್ದೀವಿ. ಎದ್ದು ಬಿದ್ದು ಇವತ್ತು ಏನು ಅಂತಂದ್ರೆ ಇಲ್ಲಿ ಬಂದು ನಿಮ್ಮಂತ ಗಣ್ಯ ವ್ಯಕ್ತಿಗಳ ಮುಂದೆ ನಾವು ನಿಲ್ಲಬೇಕು ಅಂತಂದ್ರೆ ಅದರ ಸಾಧಕ ಬಾಧಕಗಳೇನು, ಎಡರ ತೊಡರುಗಳೇನು, ಸಮಸ್ಯೆಗಳೇನು ಅಂತಕ್ಕಂಥ ನಮ್ಗೆ ಚೆನ್ನಾಗಿ ಮನದಟ್ಟಾಗಿದೆ ಸರ್. ಆ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಬಹುತೇಕ 90% ಗ್ರಾಮೀಣ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲೂ ಕೂಡ ಹೊರಗೆ ಹೋಗ್ಬಾರ್ದು, ಎಲ್ಲ ನಮ್ಮ ಕಾಲೇಜಲ್ಲಿ ಅವ್ರಿಗೆ ಸೌಲಭ್ಯಗಳು ಸಿಗಬೇಕು ಅಂತೇಳಿ ಇಷ್ಟೆಲ್ಲ ಕೂಡ ನಾನು ಮಾಡಿದ್ದೀನಿ ಸರ್. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಕೂಡ ನನಗಿದೆ ಸರ್. ಯಾಕೆ ಅಂತಂದ್ರೆ ಏನೇ ಒಂದು ಅಹವಾಲು ನಿಮ್ಮಲ್ಲಿ ತಗೊಂಡ್ ಬಂದಾಗ ನೀವು ಅದನ್ನ ನಮ್ಗೆ ಎನ್ಕರೇಜ್ ಮಾಡ್ತಾ ಇದ್ದೀರಿ, ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಬಹಳ ಖುಷಿ ಸರ್. ಸೊ ಮತ್ತೊಮ್ಮೆ ನಾನು ತುಂಬಿರೋ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಆಮೇಲೆ ಹೇಳ್ತಾ ಇದನ್ನ ಸಾಯಾಬರು ನೋಡಿದ್ರು, ಇಲ್ಲೇ ನೋಡ್ತೀನಿ ಪರವಾಗಿಲ್ಲ ಕೊಡಿ ಸರ್ ಅಂತಂದ್ರು. ಆಮೇಲೆ ನೋಡಿದ್ರು ಏನು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ 2 ಬೋರ್ವೆಲ್ಸ್ ನೀರಿನ ಪ್ರಮಾಣ ಕಡಿಮೆ ಆಗಿದೆ, ನೀರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ಸರ್ ನಮಗೆ. ಇಲ್ಲ ನಿಮ್ಗೆ ಅಲ್ಲಿದೆ ಒಂದು ಕನೆಕ್ಷನ್ ಅಂದ್ರೆ ಸರ್ ದಯವಿಟ್ಟು ಬೇಡ ಸರ್ ಪಾಯಿಂಟ್ ಅಂತಂದ್ರೆ ತಕ್ಷಣನೇ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿದ್ರು, ಒಂದು ತಿಂಗಳಲ್ಲಿ ನಿಮ್ಗೆ ಕೊರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಆನ್ ಸ್ಪಾಟ್ ಸಾಲ್ವೇಷನ್ ಇದು ಸಾಮಾನ್ಯವಾಗಿ ಸಿಗಲ್ಲ. ಆಮೇಲೆ ಮುಂದುವರೆದು NSS ಕ್ಯಾಂಪ್, ಸಾಹೇಬರು ನಾವು ಸಮಾರೋಪ ಸಮಾರಂಭಕ್ಕೆ ಸಾಹೇಬರನ್ನ ಕರೀಲಿಕ್ಕೆ ಆಗ್ಲಿಲ್ಲ. ಬಟ್ ನಾವು ಮುಗಿಸ್ಕೊಂಡ್ ಬರಬೇಕಾದ್ರೆ ಹಳ್ಳಿ ಜನ ಬಹಳ ಖುಷಿ ಪಟ್ರಿ. ಏನು ಅಂತಂದ್ರೆ ಏನ್ ನಮ್ಗೆ ಸಹಕಾರ ಕೊಟ್ಟು 7 ದಿವಸ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಅವರು ಇದ್ದು, ನಮ್ಮ ಶಿಬಿರಾರ್ಥಿಗಳು ಮತ್ತೆ ಶಿಬಿರಾಧಿಕಾರಿಗಳೊಂದಿಗೆ ಅವರು ಕೂಡ ಇದ್ದು ಏನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಕೊನೆ ದಿವಸ ಅವ್ರು ಹೇಳಿದ್ರು, ಸರ್ ನಿಮ್ಮಿಂದ ಸಾಹೇಬರು ನಮ್ಮ ಊರಿಗೆ ಬಂದ್ರು ಸರ್, ನಮ್ಗೆ ಒಳ್ಳೆ ಅಟ್ಯಾಚ್ಮೆಂಟ್ ಇದೆ ಸಾಹೇಬರು, ಆದ್ರೆ ಬಂದ್ರು. ಬಟ್ ಬಂದ್ಬಿಟ್ಟು ಏನು ಅಂತಂದ್ರೆ ನಾವೇನೆಲ್ಲ ಕೂಡ ಬೇಡಿಕೆಗಳಿಟ್ಟು ಸಾಹೇಬರಲ್ಲೇ ಬರೆದ್ಬಿಟ್ಟು ಅಲ್ಲೇ ನಮ್ಗೇನು ಅಂದ್ರೆ ಇದು ನಿಜವಾಗ್ಲೂ ಆಗ್ಲೇ ಹೇಳಿದ್ರೆ ಉತ್ಪ್ರೇಕ್ಷೆ ಅಲ್ಲ. ಯಾಕೆ ಅಂತಂದ್ರೆ ಕಾರ್ಯವೈಖರಿ ಬಹಳ ಮುಖ್ಯ ಇರುತ್ತೆ. ಆ ಜನಸ್ಪಂದನೆ ಅಂತಕ್ಕಂಥದ್ದು, ಆ ಒಂದು ಮನಮಿಡಿತಕ್ಕಂಥದ್ದು ಸಮಸ್ಯೆಗಳಿಗೆ, ಅದು ಎಲ್ರಿಗೂ ಇರೋದಿಲ್ಲ, ಅದು ಕೆಲವ್ರಿಗೆ ಮಾತ್ರ ಇರುತ್ತೆ. ಅಲ್ಲಿ ಏನೇನು ಬೇಡಿಕೆಗಳು ಕೊಟ್ಟರು ಆ ಇನಾಗ್ರೇಷನ್ ದಿವಸ ನಮ್ಮ NSS ಕ್ಯಾಂಪ್ ನಮ್ ಬಹಳ ಖುಷಿ ಆಯ್ತು. ಅಲ್ಲೇನೆ ಬರೆದ್ಬಿಟ್ರು ಏನೇನು ಕೇಳಿದ್ರು, ಈ ಬಸ್ ರೂಟ್ಗೊಂದು ಮತ್ತೆ ಇನ್ಯಾವುದೋ ಒಂದು ಮಹಾದ್ವಾರಕ್ಕೆ ಇನ್ನೊಂದು, ಆ ಸ್ಕೂಲ್ಗೆ 2 ಲಕ್ಷ ರೂಪಾಯಿ, ಸ್ಕೂಲ್ ಅವರು ಡಿಮಾಂಡ್ ಮಾಡಿದ ತಕ್ಷಣ 2 ಲಕ್ಷ ರೂಪಾಯಿ, ಮತ್ತೆ ಇನ್ಯಾರಿಗೋ 50,000, ಇನ್ಯಾರಿಗೋ 1 ಲಕ್ಷ, ಎಲ್ಲ ಅಲ್ಲೇನೆ ಏನ್ ಮನವಿ ಕೊಟ್ರು ಅದನ್ನೇ ಬರೆದ್ಬಿಟ್ಟು ಅಲ್ಲೇನೆ ನಮ್ಮ PA ಅವರು ಕೊಟ್ಟುಬಿಟ್ಟು ಬಹಳ ಖುಷಿ ಆಯ್ತು. ನಿಜವಾಗ್ಲೂ ಕೂಡ ಇದು ಈ ರೀತಿ ಕಾರ್ಯವೈಖರಿ ಇದೆ ಸಾಹೇಬ್ರದ್ದು. ಬಟ್ ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಕ್ಯಾಂಟೀನ್ ಡಿಮಾಂಡ್ ಇಟ್ಟಿವಿ, ಆ ಕ್ಯಾಂಟೀನ್ ಏನ್ ನಮ್ಗೆ ಸದ್ಯದಲ್ಲಿ ನಮ್ ಕೈ ಸಿಗುತ್ತೆ. ಮತ್ತೆ ಈ ಕಡೆ 2.5 ಕೋಟಿ ಇದು ಇಲ್ಲಿ ನಡೀತಾ ಇದೆ. ಮತ್ತೆ ಇನ್ನೂ ಕೂಡ
ಒಂದಷ್ಟು ಸಾಹೇಬರ ಒಂದು ನಿಧಿಯಿಂದ ಒಂದಷ್ಟು ಹಣ ಇನ್ನೂ ಕೂಡ ನಮಗೆ ನಡೀತಕ್ಕಂಥ ಕೆಲಸಗಳಿಗೆ ಅದು ರಿಸರ್ವ್ ಇಟ್ಟಿದ್ದಾರೆ ಸಾಹೇಬರು. ಹಿಂಗೆಲ್ಲ ಕೂಡ ಇದೆ. ಸೊ ಇದೇ ರೀತಿ ನಮ್ಮೊಂದಿಗಿದ್ದು ನಮ್ಮ ಕಾಲೇಜಿನ ಒಂದು ವಿದ್ಯಾರ್ಥಿ, ಯಾಕೆಂತಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯ ಸರ್. ಮತ್ತೆ ಈ ಒಂದು ವೇದಿಕೆಯಲ್ಲಿ ತಮ್ಮಲ್ಲಿ ಮತ್ತೊಂದು ಬೇಡಿಕೆಯನ್ನು ಕೂಡ ಇಡ್ತೀನಿ. ಆದಷ್ಟು ಕೂಡ ನಮ್ಗೊಂದು ಕೆ ಎಸ್ ಮತ್ತೆ ಐ ಎ ಎಸ್ ಒಂದು ಸಿವಿಲ್ ಸರ್ವಿಸ್ಗೆ ಅಟ್ಲೀಸ್ಟ್ ನಮ್ಗೆ ಡೈಲಿ ಕ್ಲಾಸ್ ಇಲ್ಲ ಅಂದ್ರೂ ಕೂಡ ನಮ್ಗೆ ವೀಕ್ಲಿ ಸರ್ ನಾವು ನಡೆಸ್ತಾ ಇದೀವಿ ಸರ್, ನಾವು ನಡೆಸ್ತಾ ಇರೋದು ನಮ್ಗೆ ಸಾಲ್ತಾ ಇಲ್ಲ. ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಆದಿನಾರಾಯಣ ಅಂತ ಹೇಳ್ಬಿಟ್ಟು ಅವರು ಯಾರ್ಯಾರು ಈಗಾಗಲೇ ಪಿ ಎಸ್ ಐ ಆಗಿರ್ತಕ್ಕಂಥವ್ರು, ಪಿ ಡಿ ಓ ಆಗಿರ್ತಕ್ಕಂಥವ್ರು, ಮತ್ತೆ ಕೆ ಎಸ್ ಆಗಿರ್ತಕ್ಕಂಥವ್ರನ್ನ ಕರೆಸಿ ಮಕ್ಕಳಿಗೆ ಪ್ರತಿ ಶನಿವಾರ ಕೂಡ ನಾವು ಕ್ಲಾಸಸ್ ನಾವು ನಡೆಸ್ತಾ ಇದೀವಿ ಸರ್. ನಾವು ಈಗಾಗಲೇ ನಮ್ಮೆಲ್ಲ ಕ್ಲಾಸಸ್ ಅಟೆಂಡ್ ಮಾಡಿರ್ತಕ್ಕಂಥವ್ರು ಸುಮಾರು ಪೊಲೀಸ್ ಇವರು ಕೂಡ ಆಗಿದ್ದಾರೆ ಸರ್, ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿದ್ದಾರೆ. ನಾವೇನು ಅಂದ್ರೆ ಆದಷ್ಟು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯತನ್ನು ಕೊಡಬೇಕು ಅನ್ನೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನೀವು ಮನಸ್ಸು ಮಾಡಿ ನಮ್ಗೆಲ್ಲ ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಿಜವಾಗ್ಲೂ ಸರ್ ನಮ್ಮ ತಾಲೂಕಿಂದ ಒಂದು ಕೆ ಎ ಎಸ್, ಒಂದು ಐ ಎ ಎಸ್, ಒಂದು ಐ ಪಿ ಎಸ್ ಆಗ್ಬಿಟ್ರೆ ಅದು ಎಂದಿಗೂ ಕೂಡ ನಿಮ್ಮ ಕ್ರೆಡಿಟ್ ಇರು ಸರ್. ದಯವಿಟ್ಟು ನೀವು ನೀವು ಮಾಡ್ತೀರಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ಈ ವೇದಿಕೆ ಮೇಲೆ ಈ ಒಂದು ಅಧ್ಯಕ್ಷೀಯ ನುಡಿ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯಾಧಿಗಣ್ಯರಿಗೆ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ನನ್ನ ಆತ್ಮೀಯ ಸಹೋದ್ಯೋಗ ಮಿತ್ರರಿಗೆ, ನಮ್ಮ ಬೋಧಕೇತರ ಸಿಬ್ಬಂದಿ ಮತ್ತು ಎಲ್ಲ ನನ್ನ ನಲ್ಮೆಯ ವಿದ್ಯಾರ್ಥಿಗಳಿಗೆ ವಂದಿಸ್ತಾ, ಮತ್ತೆ ಹಾಗೇನೆ ನಮ್ಮ ಈ ಒಂದು ಮೀಡಿಯಾ ಇದಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕೋದ್ಯಮ ಮಿತ್ರರು ಕೂಡ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.